ವ್ಯವಸಾಯ ಅಂತ ಹೇಳಿದ್ರೆ ಮನೆ ಮಂದಿಯಲ್ಲ ಸಾಯ ಅಂತ ಆ ಮಾತು ಹುಟ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರೈತರಿಗೆ ರೈತರ ಬಡತನ ಅಂತಾನೆ ಹೇಳಬಹುದಲ್ವಾ ರೈತರಿಗೆ ಏನು ಬದಲಾವಣೆ ಆಗಿದೆ ಬ್ರಿಟಿಷರು ಬಂದ್ಲು ಇನ್ಯಾರೋ ಬಂದು ನಮ್ಮನ್ನ ಆಳ್ತಿದ್ದಾರೆ ಅಷ್ಟು ಬಿಟ್ರೆ ಅಲ್ಲಿ ಬಹಳ ಬದಲಾವಣೆ ಆಗಿಲ್ಲ ಅಂತ ನನಗೆ ಅನ್ಸುತ್ತೆ ಬಹಳಷ್ಟು ಜನ ರೈತರಿಗೆ ಒಂದು ಕಲ್ಪನೆ ಇದೆ ನಾವು ಯಾಕೆ ಹಣಕಾಸಿನ ವಿಚಾರಗಳ ಬಗ್ಗೆ ಕಲ್ತುಕೊಳ್ಳಬೇಕು ನಮ್ಮ ದೇಶದಲ್ಲಿ ಇರೋದು ಕೃಷಿ ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟಿಗಳು ಎಷ್ಟಿದಾವೆ ಅಂದ್ರೆ ಬರಿ 63 ರೈತರ ಸಂಘಗಳು ಯಾರಾದರೂ ಹೇಳಿಬಿಡ್ಲಿ ನನ್ನ ರೈತ ಸಂಘ ಪ್ರೊಟೆಸ್ಟ್ ಮಾಡೋಕೆ ನನ್ನನ್ನು ಕರ್ಕೊಂಡು ಹೋಗಿದ್ ಬಿಟ್ಟು ಬೇರೆನಾರು ಕೊಟ್ಟಿದೆ ಅಂತ ಹೇಳಿಬಿಡ್ಲಿ ಹಂಗಾರ ಅವರಿಗೆ ತಾಕತ್ ಇಲ್ವಾ ನಮಗೂ ಇದಕ್ಕೆ ಏನು ಸಂಬಂಧ ನಾವು ಬೆಳೆ ಬೆಳಿತೀವಿ ಅದರಿಂದ ಆದಾಯ ಬರುತ್ತೆ ನೆಮ್ಮದಿ ಆಗಿದೀವಿ ಅಂತ ಅವರು ಹೆಲ್ಪ್ ಮಾಡ್ತಾರೆ ನಿಮ್ಮ ಬದುಕು ಬದಲಾಯಿಸ್ತಾರೆ ಸಾಧ್ಯವಿಲ್ಲ ನಿಮ್ಮ ಬದುಕು ನಿಮ್ಮ ಹಣೆ ಬರ ನೀವೇ ಬರ್ಕೋಬೇಕು ನನಗೆ ಸರ್ಕಾರ ಹೆಲ್ಪ್ ಮಾಡಿ ಅಂದ್ರೆ ನೀವು ಸೆಲೆಕ್ಟ್ ಮಾಡಿರುವ ನಾಯಕರು ಯಾರೂ ಕೂಡ ನಿಮಗೆ ಹೆಲ್ಪ್ ಮಾಡೋ ಯೋಗ್ಯತೆ ಇರೋರಲ್ಲ ಆಮೇಲೆ ರೈತರು ಅಷ್ಟೇನೆ ಬೇರೆ ಬೇರೆ ವಿಚಾರಗಳಿಗೆಲ್ಲ ಪ್ಲಾನ್ ಮಾಡ್ತಾರೆ ಇದಕ್ಕೆ ಮಾಡ ಕೃಷಿ ಬದಲಾಗಬೇಕು ಅಂದ್ರೆ ಈ 5 ಕೆಲಸ हाय हेलो नमस्कार नानु शेषकृष्ण भट नावीग स्वातंत्रोत्सव 75ನೇ वर्ष अंदरे अमृत महोत्सव सड़गर संभ्रमदल्लिदीवि इंत संदर्भदल्लि देशक्के स्वातंत्र्यवन्न तंदुकोट्टंत महात्मा गांधीजीयवर बग्गे मातनाडलेबेकु अवर कनसु रामराज्यद कनसु आ कनसु ननसागबेकु अंत हेळिद्रे भारतदल्लि बहळष्टु विचारगळु बदलागलेबेकागिदे आ बहळष्टु विचारगळु अंत हेळि बंदाग ಇಲ್ಲಿರುವಂತ ಒಂದಷ್ಟು ವರ್ಗಗಳ ಬಗ್ಗೆ ನಾವು ಮಾತನಾಡಬೇಕು ಮುಂದಿನ ಹಂತಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾವು ಅದರ ಬಗ್ಗೆ ಮಾತನಾಡುತ್ತಾ ಹೋಗ್ತೀವಿ ಸೋ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ದೇಶದ ಅನ್ನದಾತರ ಬಗ್ಗೆ ರೈತರ ಬಗ್ಗೆ ಮಾತಾಡ್ತಾ ಇದೀವಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳುವಂತ ಮಾತನ್ನ ನೀವು ಖಂಡಿತವಾಗ್ಲೂ ಕೇಳಿರ್ತೀರಿ ಆದರೆ ನಮ್ಮ ರೈತರನ್ನ ಹೋಗಿ ಕೇಳಿದ್ರೆ ವ್ಯವಸಾಯ ಅಂತ ಹೇಳಿದ್ರೆ ಆರಕ್ಕೆ ಇರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಕೃಷಿಯಿಂದ ಬರುವಂತ ಆದಾಯ ಏನಿದೆ ಅವರ ಜೀವನ ನಿರ್ವಹಣೆಗೆ ಸಾಕಾಗೋದಿಲ್ಲ ಅಂತ ಹಾಗಾದ್ರೆ ನಮ್ಮ ದೇಶದ ರೈತರು ಬಡವರ ನೋಡಿ 67% ಗೂ ಹೆಚ್ಚು ಜನ ರೈತರಲ್ಲಿ 5 ಎಕರೆಗಿಂತನೂ ಕಡಿಮೆ ಜಾಗ ಇದೆ ಹಾಗಿದ್ರೆ ಅದರಿಂದಾಗಿ ಬಡವರ ಆಗ್ತಾ ಇದ್ದಾರಾ ಕೃಷಿ ಮಾಡಿ ಶ್ರೀಮಂತರಾಗೋದಿಕ್ಕೆ ಸಾಧ್ಯನೇ ಇಲ್ವಾ ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡಲಿಕ್ಕೆ ಇದೀವಿ ನಮ್ಮ ಜೊತೆಗೆ ಫ್ರೀಡಂ ಆಪ್ ನ ಸಂಸ್ಥಾಪಕರು ಸಿಇಓ ಆಗಿರುವಂತ ಸಿ ಎಸ್ ಸುಧೀರ್ ಅವರು ಇದ್ದಾರೆ ಅವರ ಜೊತೆಗೆ ಮಾತನಾಡ್ತಾ ಹೋಗೋಣ ಸರ್ ವೆಲ್ಕಮ್ ಟು ದಿ ಶೋ ಸರ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನನ್ನ ಪ್ರಶ್ನೆ ಅಮೃತ ಮಹೋತ್ಸವ ವರ್ಷದಲ್ಲಿ ಇದೀವಿ ನಾವು ಇಂತ ಸಂದರ್ಭದಲ್ಲಿ ಭಾರತದ ಪ್ರಗತಿಯ ಬಗ್ಗೆ ಮಾತನಾಡೋದಿದ್ರೆ ನಿಜಕ್ಕೂ ಕೂಡ ಅದು ತೃಪ್ತಿದಾಯಕ ಅಂತ ಅನ್ಸುತ್ತಾ ನಿಮಗೆ ಬಾ ಟಫ್ ಕ್ವೆಶ್ಚನ್ ಇದು ನೀವು ಏನು ಹೇಳಿದ್ರು ತಪ್ಪಾಗಬಹುದು ಮೋಸ್ಟ್ಲಿ ಬಟ್ ಆದರೆ ನನ್ನ ಪ್ರಕಾರ ನನಗೆ ತೃಪ್ತಿ ಇಲ್ಲ ಯಾಕೆ ಅಂತ ಹೇಳ್ತೀನಿ ಈಗ ಸ್ವತಂತ್ರ ಅಂದ್ರೆ ಏನು ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ನಾವೆಲ್ಲ ಅನ್ಕೊಂಡಿದ್ವಿ ಓ ಬ್ರಿಟಿಷ್ ಹೋಗ್ತಿದ್ದಾರೆ ನಮ್ಮ ದೇಶ ನಾವೇ ಆಳ್ತೀವಿ ಅಂತ ಪ್ರಜಾಪ್ರಭುತ್ವ ಬಂದಿದ್ದು ಅದೇ ಹೋಪ್ನಲ್ಲಿ ಬಟ್ ಆದರೆ ಅದಾಗಿಲ್ಲ ಎಲ್ಲ ಕಡೆ ಅಂದರೆ ಬ್ರಿಟಿಷರು ಬಂದು ಇನ್ಯಾರೋ ಬಂದು ನಮ್ಮನ್ನು ಆಳ್ತಿದ್ದಾರೆ ಅಷ್ಟು ಬಿಟ್ಟರೆ ಅಲ್ಲಿ ಬಹಳ ಬದಲಾವಣೆ ಆಗಿಲ್ಲ ಅಂತ ನನಗನ್ಸುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾವಾಗ ಸರ್ಕಾರ ನಡೆಸೋರು ಆ ಒಂದು ಒಂದು ಜನಸಾಮಾನ್ಯ ಕೊನೆಯವನಿಗೋಸ್ಕರ ಕೆಲಸ ಮಾಡಲ್ವೋ ಅಲ್ಲಿ ತನಕ ಬದಲಾವಣೆ ಆಗೋಕೆ ಸಾಧ್ಯವಿಲ್ಲ ಈಗ ರೈತರು 75 ವರ್ಷ ಆಯಿತು ರೈತರು ವಿಚಾರ ಮಾತಾಡೋದೇ ಆದರೆ ಇವತ್ತು 75 ವರ್ಷದಲ್ಲಿ ರೈತರ ರೈತರಿಗೆ ಏನು ಬದಲಾವಣೆ ಆಗಿದೆ ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ಈಗ ಬಹಳಷ್ಟು ವರ್ಷಗಳಿಂದ ನಾವು ಕೇಳ್ತಾ ಬಂದಿದ್ದಂತ ಮಾತು ವ್ಯವಸಾಯ ಅಂತ ಹೇಳಿದ್ರೆ ಮನೆ ಮಂದಿಯಲ್ಲ ಸಾಯ ಅಂತ ಆ ಮಾತು ಹುಟ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರೈತರಿಗೆ ರೈತರ ಬಡತನ ಅಂತಾನೆ ಹೇಳಬಹುದಲ್ವಾ ಇಲ್ಲ ಏನಾಗಿದೆ ಕೃಷಿ ವಿಚಾರ ಬಂದಾಗ ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಈಗ ನಿಮ್ಮ ಬ್ರಿಟಿಷ್ ರೂಲ್ ಇದ್ದಾಗ ಕೂಡ ನೀವು ನೋಡಿದ್ರೆ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರೆ 400 ಎಕರೆ ಜಮೀನು ಇತ್ತು ಒಬ್ಬ ವ್ಯಕ್ತಿ 400 ಎಕರೆ ಜಮೀನು ಇದ್ರೆ ಒಂದು ಜಮೀನನ್ನ ಬಹಳ ಲಾಭದಾಯಕ ರನ್ ಮಾಡಬಹುದು ಬೇಕಾದಂತ ಮೆಷಿನರೀಸ್ ಲೇಬರ್ಸ್ ಎಲ್ಲರನ್ನು ಇಟ್ಕೊಂಡು ರನ್ ಮಾಡೋಕೆ ಸಾಧ್ಯವಾಗುತ್ತೆ ಅವಾಗ ಮೆಕನೈಸೇಷನ್ ಸಾಧ್ಯವಾಗುತ್ತೆ ಎಲ್ಲವೂ ಸಾಧ್ಯವಾಗುತ್ತೆ ನೀವು ಈಗ ಕೂರ್ಗ್ ಕಡೆ ನೋಡಿಬಿಟ್ರೆ ಎಸ್ಟೇಟ್ ಗಳಲ್ಲ ಅಥವಾ ನೀವು ಕೇರಳದಲ್ಲಿ ನೋಡಿದ್ರೆ ಎಸ್ಟೇಟ್ ಗಳಲ್ಲ ಹಾಗೆ ಫಾರ್ಮ್ ಆಗಿದ್ದು 400 ಎಕರೆ 1000 ಎಕರೆ 2000 ಎಕರೆ ಈ ತರ ಅವಾಗ ನೀವು ಲಾಭದಾಯಕವಾಗಿ ರನ್ ಮಾಡೋಕೆ ಸಾಧ್ಯ ಅದು ಲಾಭ ಅಂದ್ರೆ ಅಲ್ಲಿ ಎಲ್ಲವನ್ನೂ ನೀವು ಶೇರ್ ಮಾಡ್ಕೊಳ್ಳೋಕಾಗುತ್ತೆ ಸಾಧ್ಯವಾಗುತ್ತೆ ಈಗೇನಾಗಿದೆ ಈ ಮನೆಯಲ್ಲಿ ಡಿವೈಡ್ ಆಗಿ ಅಣ್ಣ ತಮ್ಮ ಡಿವೈಡ್ ಆಗಿ ಎಲ್ಲ ಆಗ್ಬಿಟ್ಟು ಲ್ಯಾಂಡ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಸ್ವತಂತ್ರ ಬಂದಾಗ 30 ಕೋಟಿ ಜನದ ದೇಶದ ಜನಸಂಖ್ಯೆ ಇವತ್ತು 140 ಕೋಟಿ ಕರೆಕ್ಟ್ ಹಾಗಾಗಿ ಏನಾಗಿದೆ ಅವಾಗ 100 ಎಕರೆ ಇದ್ದನಿಗೆ ಇವತ್ತು 5 ಎಕರೆನೂ ಇಲ್ಲ ಆಗಿದೆ ಈ ರೀತಿ ಆಗಕ್ಕೆ ಹೋಗಿ ಜನರಿಗೆ ಸಾಕಷ್ಟು ಭೂಮಿ ಇಲ್ಲ ಮತ್ತೆ ಜೊತೆಗೆ ಕೃಷಿ ಭೂಮಿಯನ್ನು ನಾವೇನ್ ಮಾಡಿದೀವಿ ಇಂಡಸ್ಟ್ರೀಸ್ಗೂ ಬಳಸ್ಕೊಂಡಿದೀವಿ ರೋಡ್ ಮಾಡೋಕ್ಕೂ ಬಳಸ್ಕೊಂಡಿದೀವಿ ಏರ್ಪೋರ್ಟ್ ಮಾಡೋಕ್ಕೂ ಬಳಸ್ಕೊಂಡಿದೀವಿ ಎಲ್ಲ ಕಡೆನೂ ಬಳಸ್ಕೊಂಡಿದೀವಿ ಹಾಗಾಗಿ ಕೃಷಿ ಮಾಡುವುದಕ್ಕೆ ಬೇಕಾಗುವಷ್ಟು ಭೂಮಿ ನಮ್ಮಲ್ಲಿ ಇಲ್ಲ ಅಂದ್ರೆ ಜನ ಜಾಸ್ತಿ ಆಗಿದೆ ಭೂಮಿ ಇದ್ದಷ್ಟೇ ಇದೆ ಈಗ ಏನಾಗುತ್ತೆ ಯೋಚನೆ ಮಾಡಿ ನಿಮಗೆ ನೀವು ಕೆಲಸ ಮಾಡ್ತಿದ್ರಿ 1 ಲಕ್ಷ ಸಂಬಳ ಬರೋದು ಸಡನ್ ಆಗಿ 20,000 ಬಂದ್ಬಿಡ್ತು ಅಂದ್ರೆ ನಿಮಗೆ ಹೆಂಗಾಗುತ್ತೆ ಅದೇ ರೀತಿ ರೈತರಿಗೆ ಆಗ್ತದೆ ಅಂದ್ರೆ
ನಾವು ಒಂದು ಕುಟುಂಬವನ್ನು ಒಬ್ಬ ರೈತ ಕುಟುಂಬ 100 ಎಕರೆ ಜಮೀನನ್ನು ಮಾಡಿಕೊಂಡು ಅದರಿಂದ ಉಳುಮೆ ಮಾಡಿ ಬಂದ ಆದಾಯದಲ್ಲಿ ಬದುಕುತ್ತಿದ್ರು ಸಡನ್ ಆಗಿ ಅದು 10 ಎಕರೆ ಆಯ್ತು 5 ಎಕರೆ ಆಯ್ತು ಆದಾಯ ಕಡಿಮೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕಿತ್ತು ಅದು ಮಾಡಿಲ್ಲ ಅಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇವತ್ತು ನೋಡಿ ಭಾರತ ಇಷ್ಟು ದೊಡ್ಡ ದೇಶ ನಮ್ಮಲ್ಲಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗಳು ಎಷ್ಟಿದಾವೆ ಆದ್ರೆ ನಮ್ಮ ದೇಶದಲ್ಲಿ ಇರೋದು ಕೃಷಿ ವಿಶ್ವವಿದ್ಯಾಲಯಗಳು ಯೂನಿವರ್ಸಿಟಿಗಳು ಎಷ್ಟಿದಾವೆ ಅಂದ್ರೆ ಬರೀ 63 ಕೃಷಿಗೆ ಸಂಬಂಧಪಟ್ಟಿದ್ದು ಅದು ಎಲ್ಲಿ ಸಾಕಾಗುತ್ತೆ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಾ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕೃಷಿ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗಲ್ಲ ಅವನಿಗೆ ಬಿಎಸ್ಸಿ ಎಜಿ ಮಾಡೋದಕ್ಕೆ ಯಾಕಂದ್ರೆ ಅವನು ಗವರ್ನಮೆಂಟ್ ಸ್ಕೂಲಲ್ಲೆಲ್ಲ ಓದಿರ್ತಾನೆ ಅವನು ಇಲ್ಲಿ ಬಂದ್ರೆ ಈ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡೋಕೆ ಆಗೋಲ್ಲ ಸಿಕ್ಕಾಬಡೆ ಕಾಂಪಿಟಿಷನ್ ಹಾಗಾಗಿ ರೈತರಿಗೆ ಸಮಸ್ಯೆ ಆಗ್ತಿದೆ ರೈತರಿಗೆ ರೈತರು ಅಪ್ಗ್ರೇಡ್ ಆಗೋದಕ್ಕೆ ಬೇಕಾಗುವಂತ ಎಜುಕೇಶನ್ ಸಿಗ್ತಿಲ್ಲ ಅವಾಗ ಮಾತ್ರ ನೀವು ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾನು ನೋಡಿ ನನಗೆ ನೀವು ಯೋಚನೆ ಮಾಡಿ ನೋಡಿ ಎಲ್ಲಾ ವರ್ಗದಲ್ಲೂ ಕೂಡ ಜನ ಅಪ್ಗ್ರೇಡ್ ಆಗ್ತಾರೆ ಒಂದ್ ಸಲೂನ್ ಶಾಪ್ ನನಗೆ ಇನ್ನೂ ನೆನಪಿದೆ ನಮ್ಮೂರಲ್ಲಿ ಬಹಳ ಹಿಂದಲ್ಲ ರೀ ಏನೊಂದು 25 ವರ್ಷದ ಹಿಂದೆ ಅಂತ ಕಾಣುತ್ತೆ ನಮ್ಮೂರಲ್ಲಿ ಸಲೂನ್ ಶಾಪ್ ಅಂದ್ರೆ ಪ್ರತಿ ಭಾನುವಾರ ಒಬ್ರು ನಮ್ಮ ಊರಿಗೆ ಒಂದು ಮಿರರ್ ಅವ್ರದ್ದು ಐಟಮ್ಸ್ ಗಳನ್ನ ಇಟ್ಕೊಂಡು ಬರೋರು ಒಂದು ಮರಕ್ಕೋ ಇನ್ನೊಂದಕ್ಕೋ ಮಿರರ್ ಸಿಕ್ಕಾಕೊಂಡು ಹೇರ್ ಕಟ್ ಮಾಡಿ ಹೋಗೋರು ಅವತ್ತಿಂದ ಇವತ್ತಿಗೆ ಸಲೂನ್ ಶಾಪ್ ಅಲ್ಲಿ ನಿಮ್ಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಹೇಳಿ ಮೆಷಿನ್ಸ್ ಬಂತು ಇದೆಲ್ಲ ಬಂತು ಆ ಮಟ್ಟಿನ ಬದಲಾವಣೆ ನಮ್ಮ ರೈತರಲ್ಲಿ ಎಲ್ಲ ಕಡೆ ಆಗಿಲ್ಲ ಒಂದಷ್ಟು ಕಡೆ ಆಗಿದೆ ಸರಿ ನಾವು ಒಪ್ತೀವಿ ಕರೆಕ್ಟ್ ಈಗಿರುವಂತ ಪ್ರಶ್ನೆ ಕ್ವಿಕ್ ಆಗಿ ನಾವು ಮಾತಾಡ್ತಾ ಹೋಗೋದಿದ್ರೆ ಒಂದು ಎಕರೆ ಜಾಗ ಇದ್ದವನಿಗೆ ಹಾಗಿದ್ರೆ ಕೃಷಿ ಮಾಡಿ ಲಾಭ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಇವಾಗ ಸಾಧ್ಯ ಇದೆ ಈಗ ರೈತರ ಸಮಸ್ಯೆಗೆ 5 ಕಾರಣಗಳಿದೆ ಏನ್ ಸರ್ ಅದು ನಂಬರ್ 1 ಈಗ ನಿಮ್ ಲ್ಯಾಂಡ್ ಅಂತ ನಿಮ್ ಕೈಯಲ್ಲಿಲ್ವೇ ಖಂಡಿತ ಇಲ್ಲ ಈಗ ನನ್ನ ಹತ್ರ ಕಡಿಮೆ ಜಾಗ ಇದೆ ಅಂದ್ರೆ ಕಡಿಮೆ ಜಾಗ ಇದೆ ಅದನ್ನ ಜಾಸ್ತಿ ಮಾಡೋಕಂತೂ ಸಾಧ್ಯ ಇಲ್ಲ ಸೊ ನನ್ನ ಕೈಯಲ್ಲಿ ಇರೋ ಅಂದ್ರೆ ರೈತರೇ ಸರಿಪಡಿಸಬಹುದಂತ 5 ಸಮಸ್ಯೆಗಳು ಯಾವ ಅಂದ್ರೆ ಮೊದಲನೇದು ರೈತರಿಗೆ ಯಾವ ಕ್ರಾಪ್ ಅನ್ನ ಬೆಳಿಬೇಕು ಯಾವ ಬೆಳೆ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ ಆ ಮಣ್ಣಲ್ಲಿ ಏನ್ ಬೆಳೆಯುತ್ತೆ ಗೊತ್ತಿಲ್ಲ ಈಗ ಮಣ್ಣು ಟೆಸ್ಟ್ ಮಾಡ್ತಿಲ್ಲ ಅಥವಾ ಆ ವಾತಾವರಣದಲ್ಲಿ ಏನ್ ಬೆಳೆಯುತ್ತೆ ಗೊತ್ತಿಲ್ಲ ಹಿಂದಿಂದ ಏನ್ ಬೆಳೀತಾರೋ ಅಷ್ಟೇ ಅಪ್ಪ ಮಾಡ್ತಿದ್ರು ಅಜ್ಜ ಮಾಡ್ತಿದ್ರು ನಾನು ಮಾಡ್ತಿದ್ದೀನಿ ಅಂತ ಹೇಳಿ ಆ ಜಾಗದಲ್ಲಿ ಏನ್ ಬೆಳೆಯೋಕ್ ಸಾಧ್ಯ ಅದನ್ನ ನಾವು ಮಾಡ್ತಿಲ್ಲ ಅದು ಬಹಳ ಮುಖ್ಯ ಕ್ರಾಪ್ ಸೆಲೆಕ್ಷನ್ ಇದಾಗಬೇಕು ಅಂದ್ರೆ ಪ್ರಾಬ್ಲಿ ರೈತರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ ರೈತರು ಪ್ರಾಬ್ಲಿ ಅವರಿಗೆ ಸರಿಯಾದ ಒಂದು ನಿಮ್ಗೆ ಪ್ರೊಫೆಷನಲ್ ಅಥವಾ ಫಾರ್ಮಲ್ ಎಜುಕೇಶನ್ ಬೇಕಾಗುತ್ತೆ ಅದಾಗಿಲ್ಲ ಅಂದ್ರೆ ಈಗ ಯೋಚನೆ ಮಾಡ್ರಿ ಒಂದು 2000 ರೀತಿಯ ಬೆಳೆಗಳನ್ನ ಬೆಳಿಬೋದಾ ಅದು ಕಡಿಮೆ ಅಂತ ಕಾಣುತ್ತೆ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಬೆಳಿಬೋದು ಒಬ್ಬ ರೈತನಿಗೆ ಹೋಗಿ ಕೇಳಿ ನೀವು ನಮ್ಮ ಜಮೀನಲ್ಲಿ ಎಷ್ಟು ಜಾತಿ ಬೆಳೆ ಬೆಳಿಬಹುದು ಅಂದ್ರೆ ಪ್ರಾಬ್ಲಿ ಒಬ್ಬ ರೈತ 10 ಬೆಳೆಗಿಂತ ಜಾಸ್ತಿ ಹೆಸರು ಹೇಳಕ್ ಬರಲ್ಲ ಅವ್ರಿಗೆ ಬೇರೆ ಎಲ್ಲ ಬೆಳೆಗಳ ಬಗ್ಗೆ ಯಾವ ವಾತಾವರಣದಲ್ಲಿ ಯಾವ ಬೆಳೆ ಬೆಳಿಬಹುದು ಎಲ್ಲಿದೆ ಎಜುಕೇಶನ್ ಎಲ್ಲಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತಾರೆ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ಅಂತಾರೆ ಯಾವನ್ರಿಗೆ ಬೇಕು ಕ್ಯಾಂಪ್ ಮಾಡಿ ಪ್ರತಿ ತಾಲೂಕ್ ಲೆವೆಲ್ ಅಲ್ಲಿ ಕ್ಯಾಂಪ್ ಮಾಡಿ ಹೋಬಳಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ರೈತರಿಗೆ ಯಾವ ಮಣ್ಣಲ್ಲಿ ಯಾವ ವಾತಾವರಣದಲ್ಲಿ ಏನ್ ಬೆಳಿಬಹುದು ಅಂತ ಹೇಳಿಕೊಡಿ ಕರೆಕ್ಟ್ ಕಲಿತಾರೆ ಅವರು ಸೊ ಕ್ರಾಪ್ ಸೆಲೆಕ್ಷನ್ ಎರಡನೇ ಸಮಸ್ಯೆ ರೈತರು ಬೆಳಿತಾರೆ ಅಲ್ಲಿ ಆಟೋಮೇಷನ್ ಆಗ್ತಿಲ್ಲ ಮೆಕನೈಸೇಷನ್ ಆಗ್ತಿಲ್ಲ ರೈತ ಇರುವ ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯ ಮಾಡಬೇಕು ಅಂದ್ರೆ ಆಟೋಮೇಷನ್ ಆಗಬೇಕು ಹೌದು ಅಲ್ಲ ನಾವು ಬಹಳಷ್ಟು ರೈತರನ್ನು ನೋಡ್ತೀವಿ ಇನ್ಫ್ಯಾಕ್ಟ್ ನಮ್ಮ ಫ್ರೀಡಂ ಆಪ್ ಅಲ್ಲೂ ಕೂಡ 4 ಗುಂಟೆ ಜಮೀನಿನಲ್ಲಿ 15 ಲಕ್ಷ ಬೆಳಿಬೇಕಾಗುತ್ತೆ ದುಡಿ ಆದಾಯ ಲೆಕ್ಕ ಹಾಕಿ ಅಂದ್ರೆ ಆಟೋಮೇಷನ್ ಮೆಕನೈಸೇಷನ್ ಮಾಡ್ಕೊಂಡ್ಬಿಟ್ಟು ಅಪ್ಗ್ರೇಡ್ ಆಗ್ತಾರೆ ಅದನ್ನ ಎಲ್ಲಾ ರೈತರು ಮಾಡ್ತಿಲ್ಲ ಅಗೇನ್ ಅದಕ್ಕೂ ಕೂಡ ರೈತರಿಗೆ ಸಿಗದ ಎಜುಕೇಶನ್ ಕಾರಣ ಇವತ್ತು ನಾನು 1ನೇ ಕ್ಲಾಸಿಂದ ಗ್ರಾಜ್ಯುಯೇಷನ್ ತನಕ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೇಜಲ್ಲೇ ಓದಿದ್ದು ಎಲ್ಲೂ ಕೂಡ ನಂಗೆ ಕೃಷಿ ಬಗ್ಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ ಯಾರು ನಾನೊಬ್ಬ ರೈತನ ಮಗ ಈಗ ನಾನು ಹೇಳೋದಿಷ್ಟೇ ನಮ್ಮ ದೇಶದಲ್ಲಿ 67% ಜನಸಂಖ್ಯೆ ಕೃಷಿಯನ್ನು ಅವಲಂಬಿತವಾಗಿದೆ ಕೃಷಿ ಬಗ್ಗೆ ಒಂದು ಸಾಧಾರಣ ಎಜುಕೇಶನ್ ಬೇಕಲ್ವಾ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಎಲ್ಲ ಬೇಡ ನನಗೆ ಭಾಷೆ ಕಲಿಸ್ತಿರಲ್ಲ ಆ ರೀತಿಯಲ್ಲಿ ಇದನ್ನು ಹೇಳ್ಕೊಡಿ ಕೃಷಿ ಒಂದು ಫಂಡಮೆಂಟಲ್ ಸಬ್ಜೆಕ್ಟ್ ಆಗಬೇಕು ಯಾಕೆ ಅಂದ್ರೆ ಎಲ್ಲರೂ ಕೃಷಿ ಮಾಡಬಹುದು ಒಂದ್ ಎಕರೆ ಜಮೀನ್ ಇದ್ರೂ ಕೃಷಿ ಮಾಡಬಹುದು ಸೊ ಆ ಫಾರ್ಮಲ್ ಎಜುಕೇಶನ್ ಇದ್ರೆ ಮಾತ್ರ ಜನ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯವಾಗುತ್ತೆ ಅದು ಬಹಳ ಮುಖ್ಯ ಅದಕ್ಕೆ ಮತ್ತೆ ಕೃಷಿಗೆ ಸಂಬಂಧಪಟ್ಟಿದ್ದು ಡಿಗ್ರಿಗಳು ಜಾಸ್ತಿ ಆಗಬೇಕು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಡಿಗ್ರಿ ಇದಾವೆ ಕೃಷಿಗೆ ಎಲ್ಲಿದೆ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ಗೆ ಎಲ್ಲಿದೆ ಅದಿಲ್ಲ ಅದು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ಬದಲಾವಣೆಗಳಾಗಬೇಕು ಇನ್ನು ಮೂರನೇದು ಸಮಸ್ಯೆ ರೈತರಿಗೆ ಇರೋದೇನಂದ್ರೆ ರೈತರು ಮಾರ್ಕೆಟ್ ಲಿಂಕೇಜ್ ಮಾಡ್ಕೊತಿಲ್ಲ ಅಂದ್ರೆ ಅವರು ಬೆಳೆದ ಬೆಳೆಯನ್ನು ಎಲ್ಲಿ ಮಾರಾಟ ಮಾಡೋಣ ಯಾವ ಬೆಳೆಗೆ ಡಿಮ್ಯಾಂಡ್ ಇದೆ ಯಾವ್ದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಎಲ್ಲಿ ಮಾರಾಟ ಮಾಡ್ಬೋದು ನಮ್ಮಲ್ಲಿ ಹೆಂಗಂದ್ರೆ ಬೀಜ ಹಾಕುವಾಗ ಗಿಡ ನೆಡುವಾಗ ನಾ ಚಿಂತೆ ಮಾಡಲ್ಲ
ಆಮೇಲೆ ನೀರ್ ಹಾಕ್ತೀನಿ, ಗೊಬ್ಬರ ಹಾಕ್ತೀನಿ, ಸಾಕ್ತೀನಿ, ಪೋಷಣೆ ಮಾಡ್ತೀನಿ, ಕಟಾವು ಮಾಡ್ತೀನಿ, ಅಲ್ಲಿ ತನಕ ನನ್ಗೆ ಇದನ್ನ ಎಲ್ಲಿ ಮಾರಾಟ ಮಾಡ್ಲಿಕ್ಕೆ ಚಿಂತೆ ಇಲ್ಲ, ಏನ್ ಬೆಲೆ ಇದೆ ಚಿಂತೆ ಇಲ್ಲ. ಕಟಾವ್ ಆಯ್ತು, ಈಗ ಯಾರು ಕೊಂಡ್ಕೊಳ್ತಿಲ್ಲ, ಗೊಳೋ ಅಂತ ಅಳಕ್ ಶುರು ಮಾಡ್ತೀನಿ ಅಲ್ವಾ? ಕರೆಕ್ಟ್, ಬೀದಿಗೆ ಹಾಕ್ತೀನಿ. ಇದು ರೈತರು ಮಾಡೋ ತಪ್ಪು. ಮಾರ್ಕೆಟ್ ಲಿಂಕೇಜ್. ಈಗ ನಿಮ್ಮನೆಯಲ್ಲಿ ನೀವು ಈಗ ಕೇಟರಿಂಗ್ ಬಿಸ್ನೆಸ್ ಮಾಡ್ತೀರಿ, ಅಡುಗೆ ಮಾಡ್ತೀರಿ, ಆರ್ಡರ್ ಬರ್ದು ಅಡುಗೆ ಮಾಡ್ತೀರೇನ್ರಿ? ಖಂಡಿತ ಮಾಡಲ್ಲ. ಹೋಟೆಲ್, ರೆಸ್ಟೋರೆಂಟ್ ಮಾಡೋರು, ಅವ್ನಿಗೆ ಗೊತ್ತಿತ್ತು ನಿನ್ನೆ ಎಷ್ಟು ವ್ಯಾಪಾರ ಆಗಿದೆ, ಎಷ್ಟು ಅಡುಗೆ ಮಾಡಿದ್ರೆ ವ್ಯಾಪಾರ ಆಗುತ್ತೆ, ನಾಳೆ ಮತ್ತೆ ಯಾಕೆ ಸುಮ್ಮನೆ ಮಾಡ್ತಾರೆ? ರೈತರಿಗೆ ಈ ರೀತಿಯ ಮಾರ್ಕೆಟ್ ಲಿಂಕೇಜ್. ಇವತ್ತು ರೈತರು ಸಂಘಗಳನ್ನ ಕಟ್ಕೊಳ್ತಾರೆ ಏನಕ್ಕೋಸ್ಕರ? ಪ್ರೊಟೆಸ್ಟ್ ಮಾಡಕ್ಕೆ ಒಂದಿನ ರೈತ ಸಂಘಗಳಿರೋದು? ರೈತರ ಸಂಘಗಳು ಯಾರಾದರೂ ಹೇಳ್ಬಿಡ್ಲಿ, ನನ್ನ ರೈತ ಸಂಘ ಪ್ರೊಟೆಸ್ಟ್ ಮಾಡೋಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ದು ಬಿಟ್ಟು ಬೇರೆನಾದ್ರು ಕೊಟ್ಟಿದೆ ಅಂತ ಹೇಳ್ಬಿಡ್ಲಿ, ಹಂಗಾರೆ ಅವರಿಗೆ ತಾಕತ್ತಿಲ್ವಾ? ಪ್ರೊಟೆಸ್ಟ್ ಮಾಡೋದು ಬಿಟ್ಟು ನಾನು ರೈತರಿಗೆ ಬೇಕಾದ ಇನ್ಫಾರ್ಮೇಶನ್ ಕೊಡುವ ಒಂದು ಸಂಸ್ಥೆ ಆಗ್ತೀನಿ. ಯಾವ ಬೆಳೆ ಬೆಳಿಬೇಕು ಆ ಥರದ್ದೇನಾದ್ರು ಇದೆಯಾ ಸರ್ ನಮ್ಮಲ್ಲಿ? ಯಾರು ಮಾಡ್ತಿಲ್ಲ, ಸರ್ಕಾರನು ಮಾಡ್ತಿಲ್ಲ, ರೈತ ಸಂಘಗಳು ಮಾಡ್ತಿಲ್ಲ. ಎಲ್ಲರೂ ರಾಜಕಾರಣ, ರಾಜಕೀಯ, ಅವ್ರ ಲಾಭ. ರೈತರಿಗೆ ಲಾಭ ಆಗುವಂತದ್ದು ಏನು ಮಾಡಲಿಲ್ಲ. ಸೊ ನಾನು ಹೇಳ್ತಿರೋದು ಮಾರ್ಕೆಟ್ ಲಿಂಕೇಜ್ ಬಹಳ ಮುಖ್ಯ. ಅದು ಮಾಡಿಲ್ಲ ಅಂದ್ರೆ ಯಾವ ರೈತರನ್ನು ಉದ್ದಾಗ ಸಾಧ್ಯ. ಇನ್ನು ನಾಲ್ಕನೆಯ ಸಮಸ್ಯೆ, ರೈತರಿಗೆ ಅವರು ಬೆಳೆದ ಬೆಳೆಗೆ ವ್ಯಾಲ್ಯೂ ಅಡಿಷನ್ ಮಾಡೋದು ಗೊತ್ತಿಲ್ಲ, ಪ್ರೊಸೆಸಿಂಗ್ ಮಾಡೋದು, ಮೌಲ್ಯವರ್ಧನೆ ಮಾಡೋದು ಗೊತ್ತಿಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್, ನಮ್ಮ ಬಸಯ್ಯ ಹಿರೇಮಠ ಅವರು ನುಗ್ಗೆ ಸೊಪ್ಪನ್ನು ಬೆಳೀತಾರೆ, ಅದನ್ನ ಬೆಳೆದು ನುಗ್ಗೆ ಪುಡಿ ಮಾಡ್ತಾರೆ, ನುಗ್ಗೆ ಪುಡಿಯನ್ನ ಮಾರಾಟ ಮಾಡ್ತಾರೆ. ಈಗ ನುಗ್ಗೆ ಪುಡಿ ಮಾರಾಟ ಮಾಡ್ತಾರಲ್ಲ, ನನಗೆ ತಂದ್ಕೊಟ್ಟಿದ್ದಾರೆ ಕ್ಯಾಪ್ಸೂಲ್ಸ್ ಮಾತ್ರೆ 30 ಮಾತ್ರೆ ಒಂದು ಸಣ್ಣ ಬಾಕ್ಸ್, ಒಂದು 20 ಗ್ರಾಮ್ ಪುಡಿ ಇರುತ್ತೆ, 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಫ್ಕೋರ್ಸ್ ಅವ್ರ ಅದಕ್ಕೆಲ್ಲ ಬೇಕಾದೆಲ್ಲ, ಅದರಲ್ಲಿ ಒಂದು 20 ಗ್ರಾಮ್ ಪುಡಿ ಇರುತ್ತೆ. 20 ಗ್ರಾಮ್ ನುಗ್ಗೆ ಪುಡಿಯನ್ನು ಬೆಳೆದು ಪುಡಿ ಮಾಡಿ ಒಣಸೋದಕ್ಕೆ ಒಂದು 1.5-2 ರೂಪಾಯಿ ಖರ್ಚಾಗುತ್ತೆ. 2 ರೂಪಾಯಿ ಎಷ್ಟಕ್ಕೆ ಮಾರ್ತಾರೆ? 200 ರೂಪಾಯಿ ಮಾರ್ತಾರೆ. ಹೇಗೆ ಸಾಧ್ಯ ಆಯಿತು? ಮೌಲ್ಯವರ್ಧನೆ ಮಾಡಿದ್ರಿಂದ. ಈಗ ಬಸಯ್ಯ ಹಿರೇಮಠ ಅವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ ಹೇಳೋದೇ ಇಲ್ಲ, ಅದು ಆ್ಯಕ್ಚುಲಿ ಕಡಿಮೆ. ಬೇರೆಯವ್ರು ಇನ್ನೂ ಜಾಸ್ತಿ ಮಾಡ್ತಾರೆ, ಇನ್ನೂ ಜಾಸ್ತಿ ಮಾಡ್ತಾರೆ. ಇದು ಹೆಂಗೆ ಅಂದರೆ, ರೈತ ಕಷ್ಟಪಟ್ಟು ವರ್ಷ ಪೂರ್ತಿ ಸಂಪಾದನೆ ಮಾಡಿ ಪುಡಿ ಮಾಡಿ ಕೊಟ್ಟರೆ ಎಷ್ಟು ಸಿಗತ್ತೆ ರೈತಿಗೆ? 2 ರೂಪಾಯಿ. ಅದನ್ನು ತಗೊಂಡೋಗಿ ಕ್ಯಾಪ್ಸೂಲ್ ಮಾಡಿ ಮಾರಿದ್ರೆ ಎಷ್ಟು ಸಿಗತ್ತೆ ಅವನಿಗೆ? 198 ರೂಪಾಯಿ. ಇದು ನಮ್ಮ ಮದ್ದೂರಲ್ಲಿಗೆ ಎಳ್ನೀರಿಗೆ 16-18 ರೂಪಾಯಿ ರೈತಿಗೆ ಸಿಗುತ್ತೆ, ಬೆಂಗಳೂರು 45 ರೂಪಾಯಿ. ವರ್ಷ ಪೂರ್ತಿ ತೆಂಗಿನ ಮರ ಹಾಕಿ 8 ವರ್ಷ ಕಾಯ್ಬೇಕು. ಕರೆಕ್ಟ್. ಅದಾದ ಮೇಲೆ ತೆಂಗಿನ ಪ್ರತಿ ವರ್ಷ ಫಸಲು ಬರುತ್ತೆ, ಪಾಲನೆ ಪೋಷಣೆ. ಅದನ್ನ ಕುಯ್ದು ಕೊಟ್ರೆ 16-18 ರೂಪಾಯಿ ಸಿಗುತ್ತೆ. ಅಲ್ಲಿಂದ ತಂದಿಲ್ಲಿ ಮಾರ್ತಾರಲ್ಲ ಒಂದಿನದಲ್ಲಿ, ಅವನಿಗೆ ಉಳಿದಿದೆ. ಈ ರೈತರಿಗೆ ಈ ವ್ಯಾಲ್ಯೂ ಅಡಿಷನ್ ಬಗ್ಗೆ ಗೊತ್ತಿರಬೇಕು, ಪ್ರೊಸೆಸಿಂಗ್ ಬಗ್ಗೆ ಗೊತ್ತಿರಬೇಕು. ಅದು ಎಲ್ಲ ಬೆಳೆಗೂ ಸಾಧ್ಯ. ಮ್ಯಾಂಗೋ ಬೆಳಿತೀನಿ, ಆಡ್ಬೋದು. ಎಲ್ಲವೂ ಖಂಡಿತ ಸಾಧ್ಯ, ಎಲ್ಲವೂ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ 5ನೇದು ಬಹಳ ಮುಖ್ಯವಾಗಿ ರೈತರು ಮಾಡಬೇಕಾಗಿದ್ದು ಫಿನಾನ್ಷಿಯಲ್ ಪ್ಲಾನಿಂಗ್. ಬಹಳಷ್ಟು ಜನ ರೈತರಿಗೆ ಒಂದು ಕಲ್ಪನೆ ಇದೆ, ನಾವು ಯಾಕೆ ಹಣಕಾಸಿನ ವಿಚಾರಗಳ ಬಗ್ಗೆ ಕಲ್ತ್ಕೊಳ್ಬೇಕು, ನಮಗೂ ಇದಕ್ಕೂ ಏನು ಸಂಬಂಧ, ನಾವು ಬೆಳೆ ಬೆಳಿತೀವಿ ಅದರಿಂದ ಆದಾಯ ಬರುತ್ತೆ ನೆಮ್ಮದಿಯಾಗಿದ್ದೀವಿ ಅಂತ ಬಹಳಷ್ಟು ಜನರಿಗೆ. ಅದೇ ಫಿನಾನ್ಷಿಯಲ್ ಪ್ಲಾನಿಂಗ್ ಯಾಕೆ ಬೇಕು ಅಂತ ಹೇಳಿ? ಯಾಕೆ ಸರ್? ಈಗ ಫಸ್ಟು ನನ್ನ ಹತ್ರ 3 ಎಕರೆ ಜಮೀನಿದೆ, ವರ್ಷಕ್ಕೆ ಒಂದು 10 ಲಕ್ಷ ಬರುತ್ತೆ. ನಾನೇನು ಮಾಡಿಬಿಡ್ತೀನಿ, ಒಂದೇ ಬ್ಯಾಂಕ್ ಹಾಕೊಂಡು ಬರೋ ದುಡ್ಡು ಪೂರ್ತಿ ತಗೊಂಡು ಮಕ್ಕಳು ಫೀಸು ಕಟ್ತೀನಿ, ಮನೆ ಖರ್ಚು ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಬಿಲ್ಲೂ ಕಟ್ತೀನಿ, ಗೊಬ್ಬರನೂ ತರ್ತೀನಿ, ಆಳಿಗೆ ಸಂಬಳನೂ ಕೊಡ್ತೀನಿ. ನನಗೀಗ ಬಂದಿದ್ದ 10 ಲಕ್ಷದಲ್ಲಿ ಕೃಷಿಗೆ ಎಷ್ಟು ಖರ್ಚು ಮಾಡಿದೆ, ಮನೆಗೆ ಎಷ್ಟು ಖರ್ಚು ಮಾಡಿದೆ, ಮತ್ತೊಂದಕ್ಕೆ ಎಷ್ಟು ಖರ್ಚು ಮಾಡಿದೆ ಗೊತ್ತಿಲ್ಲ. ಬಹಳಷ್ಟು ರೈತರು ಜಮೀನ ಮೇಲೆ ಕ್ರಾಪ್ ಲೋನ್ ತಗೋತಾರೆ, ಅದನ್ನು ಮಗಳ ಮದುವೆಗೆ ಯೂಸ್ ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ತಾರೆ. ನಾನು ಸಾಲ ತಗೊಂಡಿದ್ದೆ ಅದಕ್ಕೆ ಯಾವುದಕ್ಕೆ ಬಳಸ್ಕೊಂಡೆ ಗೊತ್ತಿಲ್ಲ. ಸೊ ನೀವು ಮಾಡಬೇಕಾಗಿದ್ದು ಕೃಷಿ ಮಾಡ್ತಿರೋರು, ನಿಮ್ಮ ಕೃಷಿಯ ಫಿನಾನ್ಸ್ ಹಣಕಾಸು, ನಿಮ್ಮ ಪರ್ಸನಲ್ ಹಣಕಾಸು ಸೆಪರೇಟ್ ಮಾಡಿ. ಎರಡು ಬ್ಯಾಂಕ್ ಅಕೌಂಟ್ ಅಕೌಂಟೇ ಬೇರೆ? ಹೌದು, ಎರಡು ಬ್ಯಾಂಕ್ ಅಕೌಂಟ್. ನಿಮ್ಮ ಕೃಷಿಗೆ ಬರುವ ಆದಾಯ ಏನಿದೆಯಲ್ಲ ಅದು ಅಲ್ಲಿಗೆ ಬರಬೇಕು, ಅದರಿಂದ ಅದಕ್ಕೆ ಖರ್ಚು ಮಾಡಿ. ಈ ಅಕೌಂಟಿಂದ ನಿಮ್ಮ ಪರ್ಸನಲ್ ಅಕೌಂಟಿಗೆ ತಿಂಗಳಿಗಿಂತಿಷ್ಟು ಅಂತ ಸಂಬಳ ತಗೊಳ್ಳಿ, ವರ್ಷದ ಕೊನೆಗೆ ಜಾಸ್ತಿ ದುಡ್ಡು ಉಳಿದ್ರೆ ತಗೊಳ್ಳಿ. ಅದನ್ನು ಬಿಟ್ಕೊಂಡು ಎಲ್ಲದೂ ತಗೊಂಡ್ಬಿಟ್ಟು ಮಿಸ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಒಂದು ಎರಡನೇ ಫಿನಾನ್ಷಿಯಲ್ ಪ್ಲಾನಿಂಗು ನಂಗೆ ಗೊತ್ತಿರಬೇಕು. ನನ್ನ ಹತ್ರ ಇರೋದೇ 3 ಎಕರೆ ಜಮೀನು, 2 ಎಕರೆ ಜಮೀನು, ವರ್ಷಕ್ಕೆ ಬರೋದು 5 ಲಕ್ಷ, ಅದರಲ್ಲಿ 2 ಲಕ್ಷ ಅದಕ್ಕೆ ಬೇಕು, 3 ಲಕ್ಷ ಉಳಿಯೋದು ನಂಗೆ ಸಾಕಾಗಲ್ಲ. ಏನು ಮಾಡಬೇಕು? ಈಗ ಆ 2 ಎಕರೆ ಜಮೀನಿಗೆ ನೀವು ಪ್ರಾಬಬಲಿ ಗ್ರೀನ್ ಹೌಸ್ ಮಾಡಿ ಅಥವಾ ವರ್ಟಿಕಲ್ ಗಾರ್ಡನ್ ಫಾರ್ಮಿಂಗ್ ಮಾಡಿ, ಜಾಸ್ತಿ ಆದಾಯ ಬರೋಂಗೆ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡಿ, ಇಂಟಿಗ್ರೇಟೆಡ್ ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಜಾಸ್ತಿ ಮಾಡಿ. ಆಗಲ್ಲಪ್ಪ ನಾವು ದುಡ್ಡಿಲ್ಲ, ಬ್ಯಾಂಕ್ ಸಾಲ ತಗೊಳ್ಳಿ, ಬ್ಯಾಂಕ್ ಸಾಲ ಕೊಡ್ತಿಲ್ಲ, ತೊಂದರೆ ಇಲ್ಲ,
ಜಮೀನ್ ಆಗಿರ್ಲಿ, ಬರ್ತಾ ಇರೋ ಆದಾಯ ಬರ್ತಿರ್ಲಿ, ನೀವು ಸೀಸನಲ್ ಎಂಪ್ಲಾಯ್ಮೆಂಟ್ ಮಾಡಿ. ವರ್ಷ ಪೂರ್ತಿ ಕೆಲಸ ಇಲ್ವಲ್ಲ, ಎರಡು ಎಕರೆ ಜಮೀನಿಗೆ ಎಷ್ಟೇ ಕೆಲಸ ಇರುತ್ತೆ ವರ್ಷಕ್ಕೆ? ಮೂರು ಎಕರೆ ಜಮೀನಿಗೆ. ಈಗ ನನಗೆ ಗೊತ್ತುಂಟು, ನಾನು ರೈತನ ಮಗ, ನನಗೆ ಕಮೆಂಟಲ್ಲಿ ಬಂದು ಹಾಕ್ಬಿಡ್ತಾರೆ ನಿಮಗೆ ಏನು ಗೊತ್ತು ಕೃಷಿ ಬಗ್ಗೆ. ನಮ್ಮ ಅಪ್ಪ ರೈತ, ನಾವು ಅಡಿಕೆ ಬೆಳಿತೀವಿ, ವರ್ಷಕ್ಕೆ 15 ದಿನ ನಮ್ಮ ತಂದೆ ಕೆಲಸ, ಇನ್ನು ಉಳಿದ ದಿನ ಕೆಲಸ ಇಲ್ಲೇ ಇಲ್ಲ, ಕರ್ಕೊಂಡೋಗಿ ತೋರಿಸ್ತೇನೆ. ವರ್ಷ ಪೂರ್ತಿ ಎಲ್ಲಿದೆ ಕೆಲಸ? ಎಷ್ಟೋ ಜನ ರೈತರು ನೋಡಿದ್ದೀನಿ ನಮ್ಮೂರ ಕಡೆ ರೈತರು, ಈಗ ನಿಮ್ಗೆ ಎಲ್ಲ ಕಡೆ ಇದೆ. ಈಗ ನಿಮಗೆ ದೇವ್ರಕ್ಕೆ ಅಂದರೆ ಅವಾಗ ಒಂದಿನ ಅಂತ ಇರೋದು, ಈಗ 15-20 ದಿನ ದೇವ್ರಕ್ಕೆ ಮಾಡ್ಕೊಂಡು. ಮಾಲಾಯ ಅಮಾವಾಸ್ಯ ಅಂದ್ರೆ ಒಂದಿನ ಇದ್ದಿದ್ದು, 20 ದಿನ ಮಾಲಾಯ ಅಮಾವಾಸ್ಯ ಮಾಡ್ಕೊಂಡು ತಿರುಗ್ತಾರೆ. ನಾನು ಹೇಳೋದು ಹಂಗಲ್ಲ, ರೈತ ಚೆನ್ನಾಗಿದ್ದವ್ರು ಮಾಡಲಿ, ಅವ್ರಿಗೆ ಬಿಟ್ಟಿದ್ದು. ನಾನು ಯಾರು ಅಲ್ಲ. ಕಷ್ಟದಲ್ಲಿದ್ದವರು ನಿಮ್ಮ ಜಮೀನಿಗೆ ನೀವು ವರ್ಷಕ್ಕೆ ಎಷ್ಟು ದಿನ ಕೆಲಸ ಮಾಡಬೇಕಾಗತ್ತೆ ಒಂದು ಪ್ಲಾನ್ ಮಾಡ್ರಿ. ನಾವಿಲ್ಲಿ 360 ದಿನ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು ಅಥವಾ ಕಂಪ್ನಿಲಿ ಕೆಲಸ ಮಾಡೋದು, ಪ್ಲಾನ್ ಮಾಡಿ. ಆಮೇಲೆ ರೈತರು ಅಷ್ಟೇ, ಬೇರೆ ಬೇರೆ ವಿಚಾರಗಳಿಗೆಲ್ಲ ಪ್ಲಾನ್ ಮಾಡ್ತಾರೆ. ಇದಕ್ಕೆ ಮಾಡಲ್ಲ, ಇದಕ್ಕೆ ಮಾಡ. ಈಗ ನಾನು ಹೇಳಿದ್ದು, ರೈತ ನಿಮ್ಮ ಜಮೀನಲ್ಲಿ ನಿಮ್ಗೆ ವರ್ಷದಲ್ಲಿ ಎಷ್ಟು ದಿನ ಕೆಲಸ ಮಾಡಬೇಕಾಗತ್ತೆ ಒಂದು ಕ್ಯಾಲೆಂಡರ್ ರೀಡ್ ಮಾಡ್ಕೊಳ್ಳಿ. ಓಕೆ, ಈ ಮಂತಲ್ಲಿ ಇಂಥ ದಿನದಂಗ ಬೇಸಾಯ, ಈ ಟೈಮಲ್ಲಿ ಕಳೆ ತೆಗಿಬೇಕು, ಈ ಟೈಮಲ್ಲಿ ಕಟಾವು ಮಾಡಬೇಕು, ಈ ಟೈಮಲ್ಲಿ ನಾಟಿ ಮಾಡಬೇಕು, ಬೇರೆ ಟೈಮ್ ನಂಗೆ ಫ್ರೀ ಇದ್ದೀನಿ. ಈಗ ನೀವು ಒಂದಷ್ಟು ಜನ ಒಟ್ಟಾಗಿ ನಿಮ್ಮೂರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಶುರು ಮಾಡಿ. ನೀವು ಬೆಳೆದಿದ್ದನ್ನು ಪ್ರೊಸೆಸ್ ಮಾಡೋದಿರ್ಬೋದು ಅಥವಾ ಇನ್ನೇನೋ ಕೆಲಸ ಮಾಡೋದಿರ್ಬೋದು, ಕನ್ಸ್ಟ್ರಕ್ಷನ್ ಕೆಲಸ ಮಾಡಿರಿ. ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋದು, ಕಡಿಮೆ ಜಮೀನಿದೆ, ನನಗೆ ಸರ್ಕಾರ ಹೆಲ್ಪ್ ಮಾಡಿ ಅಂದರೆ ನೀವು ಸೆಲೆಕ್ಟ್ ಮಾಡಿರುವ ನಾಯಕರು ಯಾರೂ ಕೂಡ ನಿಮಗೆ ಹೆಲ್ಪ್ ಮಾಡೋ ಯೋಗ್ಯತೆ ಇರೋರಲ್ಲ. ಅವ್ರು ಹೆಲ್ಪ್ ಮಾಡ್ತಾರೆ, ನಿಮ್ಮ ಬದುಕು ಬದಲಾಯಿಸ್ತಾರೆ, ಸಾಧ್ಯವಿಲ್ಲ. ನಿಮ್ಮ ಬದುಕು, ನಿಮ್ಮ ಹಣೆ ಬರ ನೀವೇ ಬರ್ಕೋಬೇಕು. ಯಾರೋ ಬದಲಾಯಿಸ್ತಾರೆ ಅಂತ ನೀವು ಕಾಯ್ತಾ ಕೂತ್ಕೊಂಡ್ರೆ ನೀವು ಮುಂದೊಂದಿನ ವಯಸ್ಸಾಗಿ ಸತ್ತೋಗ್ತೀರಿ, ಬದುಕಂತೂ ಬದಲಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಬದುಕು ನೀವು ಬದಲಾಯಿಸ್ಕೋಬೇಕು ಅಂದರೆ ಕಲೀರಿ, ಇದೆಲ್ಲವನ್ನು ತಿಳ್ಕೊಳ್ಳಿ, ಆಮೇಲೆ ನಿಮ್ಮ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳ್ತೀನಿ, ಎರಡು, ನಮ್ಮ ರೂರಲ್ ಇಂಡಿಯಾ ಗ್ರಾಮ ಹಳ್ಳಿಗಳು ಡೆವಲಪ್ ಆಗಬೇಕು ಅಂದರೆ ಎರಡು ಕೆಲಸ ಆಗಬೇಕು. ಒಂದು ಸೀಸನಲ್ ಎಂಪ್ಲಾಯ್ಮೆಂಟ್, ಅಂದರೆ ಯಾವ ಪೀರಿಯಡಲ್ಲಿ ರೈತರಿಗೆ ಕೆಲಸ ಇರೋದಿಲ್ವೋ ಆ ಟೈಮಲ್ಲಿ ರೈತರಿಗೆ ಕೆಲಸ ಸಿಗಬೇಕು. ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೆ, ಇಂಡಸ್ಟ್ರಿಯಲ್ ಹಬ್ಗಳನ್ನ ತಾಲೂಕು ಸೆಂಟ್ರಲ್ ಮಾಡಿ, ಗಾರ್ಮೆಂಟ್ ಫ್ಯಾಕ್ಟ್ರಿ. ಹೌದು, ವರ್ಷ ಪೂರ್ತಿ ಪ್ರೊಡಕ್ಷನ್ ಮಾಡಬೇಕು ಅಂತ ಇಲ್ಲ ರೀ, ಫ್ರೀ ಇರುವಾಗ ಮಾಡ್ಬೋದು, ಮಾಡಿ. ಇವತ್ತು ನಮ್ಮ ದೇಶದಲ್ಲಿ ಆ ಲೀಡರ್ಶಿಪ್ ಮಿಸ್ ಆಗಿದೆ, ಅದನ್ನು ರೈತರು ಒಟ್ಟಾಗಿ ಮಾಡಬೇಕು. ಅದೇ ಹೇಳ್ತಾನೆ, ರೈತ ಸಂಘಗಳು ಪ್ರೊಟೆಸ್ಟ್ ಮಾಡೋಕೆ ಮಾತ್ರ ಆಗಿದೆ, ಈ ರೀತಿಯ ಕೆಲಸಗಳನ್ನ ಮಾಡಬೇಕಾಗಿದೆ. ಇವತ್ತು ಯಾವ ಪ್ರಿಡಿಕ್ಟಿಬಿಲಿಟಿ ಇಲ್ಲ ಆಗಿದೆ, ಹಾಗೆ ಮಾಡೋದು. ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಒಂದು ಸೀಸನಲ್ ಎಂಪ್ಲಾಯ್ಮೆಂಟು ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್. ಈಗ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಮೊನ್ನೆ ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದ್ದಾರೆ, ಭಾಳ ಖುಷಿ ಆಯ್ತು. ಯಾಕೆಂದರೆ ಅವರೊಂದು ಭಾಳ ಇಂಟ್ರೆಸ್ಟಿಂಗ್ ಕೆಲಸ ಮಾಡ್ತಾರೆ. ಹಳ್ಳಿಗಳಲ್ಲಿ ರೈತರು ಸ್ವಸಹಾಯ ಸಂಘಗಳ ಮೂಲಕ ಸಾಲ ಕೊಟ್ಬಿಟ್ಟು ಹಸು ಕೊಡ್ತಾರೆ, ಇಲ್ಲ ಅಡಿಕೆ ತೋಟ ಇದ್ದ ಕಡೆಯಲ್ಲಿ ಅಡಿಕೆ ಹಾಳೆ ಮೆಷಿನ್ ಕೊಡ್ತಾರೆ, ಅಡಿಕೆ ಹಾಳೆಯಿಂದ ತಟ್ಟೆ ಪ್ಲೇಟು ಅಥವಾ ಕಪ್ ಮಾಡೋದಕ್ಕೆ, ಈ ರೀತಿಯ ಮಾಡಿ ಅವ್ರಿಗೆ ವರ್ಷ ಪೂರ್ತಿ ಎಂಗೇಜ್ ಆಗೋಂಗೆ ಮಾಡ್ತಾರೆ. ಸೊ ಈ ಕೆಲಸನ ಸರ್ಕಾರ ಮಾಡಬೇಕಿತ್ತು, ಅವ್ರು ಮಾಡ್ತಿಲ್ಲ. ಅಟ್ ಲೀಸ್ಟ್ ಧರ್ಮಸ್ಥಳದವ್ರು ಮಾಡ್ತಿದ್ದಾರೆ. ಇದನ್ನು ರೈತರು ಒಟ್ಟಾಗಿ ಕೂಡ ಮಾಡ್ಬೋದು. ಮತ್ತು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ FPOಗಳ ಮೂಲಕ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಬೇಕಾದ ಫೆಸಿಲಿಟಿಗಳು ಕೊಡುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅಥವಾ ರೈತರ ಒಟ್ಟಾಗಿ ಸರ್ಕಾರ ಫೆಸಿಲಿಟಿ ಕೊಟ್ಟರೆ ನಿಮ್ಗೆ ಆ್ಯಡ್ ಆನ್ ಕರೆಕ್ಟ್ ನೀವೇ ಒಟ್ಟಾಗಿ ಮಾಡಿ. ಇವತ್ತು ಹೆಂಗಾಗಿದೆ ಅಂದರೆ ನನಗೆ ಪ್ರತಿಷ್ಠೆ, ನನ್ನ ಜಮೀನಿಗಪ್ಪ ನಾನು ಮೆಷಿನರಿ ತಗೋತೀನಿ, ನಾನೇ ಟ್ರ್ಯಾಕ್ಟರ್. ಯಾಕೆ ಬೇಕು 5 ಎಕರೆ 3 ಎಕರೆ ಜಮೀನಿಗೆ ಒಬ್ಬ ಟ್ರ್ಯಾಕ್ಟರ್ ತಗೋಬೇಕು? ವರ್ಷ ಪೂರ್ತಿ ಕೆಲಸ ಎಲ್ಲಿದೆ? ರೆಂಟಿಗೆ 10 ಜನ ರೈತರು ಒಟ್ಟಾಗಿ ಟ್ರ್ಯಾಕ್ಟರ್ ತನ್ನಿ, ಅದನ್ನು ಮ್ಯಾನೇಜ್ ಮಾಡಿ, ಒಬ್ಬ ಡ್ರೈವರ್ ಇಟ್ಕೊಳ್ಳಿ, ಅಲ್ಲಿ ಒಬ್ಬನಿಗೆ ಕೆಲಸನೂ ಸಿಕ್ತು, ಎಲ್ರಿಗೂ ಟ್ರ್ಯಾಕ್ಟ್ರು ಸಿಕ್ತು, ನೀವೆಲ್ಲ ಸೇರಿ ಒಂದು ಸಣ್ಣ ಸಂಸ್ಥೆ ಮಾಡ್ಕೊಳ್ಳಿ, ರನ್ ಮಾಡಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಒಬ್ಬರನ್ನ ಕಂಡ್ರು ಒಬ್ಬರಿಗೆ ಹೊಟ್ಟೆ ಕಿಚ್ಚು, ಅವನು ಉದ್ಧಾರ ಆಗ್ತದೆ, ಎಲ್ಲರೂ ಒಟ್ಟಿಗೆ ಉದ್ಧಾರ ಆಗೋಣ ಇಲ್ಲವೇ ಇಲ್ಲ. ಇದು ಈ ಮನಸ್ಥಿತಿ ಬರೋ ತನಕ ದೇಶವೂ ಬದಲಾಗಲ್ಲ, ನಾವು ಬದಲಾಗಲ್ಲ. ನಾವು ಬದಲಾಗದೆ ನಮ್ಮ ನಾಯಕರು ಬದಲಾಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕೃಷಿ ಬದಲಾಗಬೇಕು ಅಂದರೆ ಈ 5 ಕೆಲಸ, ಲ್ಯಾಂಡ್ ಹೋಲ್ಡಿಂಗ್ ಒಂದು ಸಮಸ್ಯೆ ಆದರೆ ಅದು ನಮ್ಮ ಕೈಯಲ್ಲಿಲ್ಲ. ಈ 5 ಕೆಲಸ ಮಾಡಿ. ಒಂದು, ಉತ್ತಮವಾದ ಬೆಳೆಗಳನ್ನ ಆಯ್ಕೆ ಮಾಡಿ. ಎರಡು, ಮಾರ್ಕೆಟ್ ಲಿಂಕೇಜ್ ಮಾಡ್ಕೊಳ್ಳಿ, ಅಂದರೆ ಯಾವುದು ಬೆಳೆದ್ರೆ ಮಾರ್ಕೆಟ್ ಇದೆ, ಅದಕ್ಕೆ ವ್ಯಾಪಾರ ಆಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಮೂರನೇದು, ಅಪ್ಗ್ರೇಡ್ ಆಗಿ ಮೆಕನೈಸೇಷನ್ ಮಾಡಿ, ಆಟೋಮೇಷನ್ ಮಾಡಿ. ನಾಲ್ಕನೇದು, ವ್ಯಾಲ್ಯೂ ಎಡಿಷನ್ ಮತ್ತು ಪ್ರೊಸೆಸಿಂಗ್ ಭಾಳ ಮುಖ್ಯ. 5ನೇದು, ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಂಡು ಸೀಸನಲ್ ಎಂಪ್ಲಾಯ್ಮೆಂಟ್ನ ತಗೊಳ್ಳಿ, ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಒಟ್ಟಿನಲ್ಲಿ ವರ್ಷ ಪೂರ್ತಿ ಕೆಲಸ ಇರಬೇಕು, ನಿಮ್ಮದೇ ಆದ ಕ್ಯಾಲೆಂಡರ್ ಇರಬೇಕು. ರೈತ ಅಂದ ತಕ್ಷಣ
ನಮ್ಮಲ್ಲಿ ಕ್ಯಾಲೆಂಡರ್ ನಾನು ರೈತ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅಪ್ಲಿಕೇಬಲ್ ಆಗದೇ ಇರಬಹುದು. ಕ್ಯಾಲೆಂಡರ್ ನೋಡೋದು ಹಬ್ಬ ಯಾವತ್ತಿದೆ? ರಾವ್ ಕಾಲ ಗುಳಿಕ ಕಾಲ, ಇದಕ್ಕೆ ಮಾತ್ರ ನಾವು ಕ್ಯಾಲೆಂಡರ್ ನೋಡೋದಾಗಿದೆ. ನಾನು ಪ್ಲಾನ್ ಮಾಡಬೇಕು ಈ ವರ್ಷ ಈ ಟೈಮಲ್ಲಿ ನಾನು ಬಿತ್ತನೆ ಮಾಡ್ತೀನಿ, ಅಥವಾ ಈ ವರ್ಷ ನಂಗೆ ಈ ಕೆಲಸ ಇರುತ್ತೆ, ಬೇರೆ ಟೈಮಲ್ಲಿ ನಾನು ಫ್ರೀ ಇರ್ತೀನಿ. ಪ್ಲಾನ್ ಮಾಡಬೇಕಾಗಿದೆ, ಈ ಕೆಲಸ ಆಗಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ರೈತರಿಗೂ ಕೂಡ ಅಂದರೆ 5 ಎಕರೆಗಿಂತ ಕಡಿಮೆ ಇರುವಂಥವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀನಿ. ನಮ್ಮ ರೈತರು ಅದನ್ನು ಖಂಡಿತವಾಗಲು ಅಳವಡಿಸ್ಕೊಳ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಅಳವಡಿಸ್ಕೊಂಡ್ರೆ ಅವ್ರ ಜೀವನ ಖಂಡಿತವಾಗಲು ಉತ್ತಮವಾಗುತ್ತೆ. ಮತ್ತೊಂದು ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಮಾಡ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ರೈತರು ಖಂಡಿತವಾಗಲೂ ಬಡವರಲ್ಲ, ಆದರೆ ರೈತರು ಅಳವಡಿಸಿಕೊಂಡಿರುವಂಥ ಕೆಲವೊಂದು ಕೃಷಿ ಪದ್ಧತಿಗಳಿಂದಾಗಿ ಅವರು ಬಡವರಾಗ್ತಾ ಇದ್ದಾರೆ ಅನ್ನೋದು ಬಹುತೇಕ ಸತ್ಯ ಅಂತ ಹೇಳುವಂಥದ್ದನ್ನು ಸುಧೀರ್ ಸರ್ ಅವರು ಮಾತನಾಡಬೇಕಿರಿ ಹೇಳಿದರು. ಈ 5 ವಿಚಾರಗಳನ್ನು ಪ್ರತಿಯೊಬ್ಬ ರೈತರು ಕೂಡ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಕೂಡ ರೈತರು ಬಡವರಾಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಶ್ರೀಮಂತರು ಕೂಡ ಆಗ್ಬೋದು. ಸೊ ಇದರ ಜೊತೆಗೆ ಸ್ನೇಹಿತರೆ, ಈ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಚಾರದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ವಿಚಾರದ ಬಗ್ಗೆ ನಾವು ಖಂಡಿತವಾಗ್ಲೂ ಮಾತಾಡ್ತೀವಿ. ಆಮೇಲೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿದೀರಾ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ತಲುಪಲಿ. ಅಷ್ಟೇ ಅಲ್ಲ, ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ನಾನು ಬೇರೆ ಥರದ ಕೃಷಿಗಳನ್ನು ಮಾಡಬೇಕು, ಆ ಐಡಿಯಾಗಳು ಬೇಕು ಅಂತೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಬಹಳಷ್ಟು ಕೃಷಿಯನ್ನು ಮಾಡಿ ಸಕ್ಸಸ್ ಆದವರೇ ನಿಮಗೆ ಹೇಳ್ಕೊಡ್ತಾರೆ. ಬಿಸ್ನೆಸ್ ಮಾಡೋದಿದ್ರು ಕೂಡ ಅಷ್ಟೇ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೋರ್ಸ್ಗಳಿದ್ದಾವೆ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ. 820ಕ್ಕೂ ಹೆಚ್ಚು ಕೋರ್ಸ್ಗಳಲ್ಲಿರೋದ್ರಿಂದ ನೀವು ಖಂಡಿತವಾಗ್ಲೂ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆಲ್ ದಿ ಬೆಸ್ಟ್, ಮತ್ತೊಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.